ಎಐಸಿಸಿ ಅಧ್ಯಕ್ಷರಾದ ಬಳಿಕ ರಾಹುಲ್ ಗಾಂಧಿ ರಾಜ್ಯ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಪಕ್ಷ ಬಲವರ್ಧನೆಗೆ ನಿರ್ಧರಿಸಿರುವ ರಾಹುಲ್ ಹೊಸ ಪ್ರಯೋಗಗಳಿಗೆ ಕೈ ಹಾಕಿದ್ದಾರೆ. ಕೆಲವೇ ದಿನಗಳಲ್ಲಿ ಶೃಂಗೇರಿ ಮಠಕ್ಕೆ ಭೇಟಿ ನೀಡಲು ರಾಹುಲ್ ಗಾಂಧಿ ನಿರ್ಧರಿಸಿದ್ದು, ಎಐಸಿಸಿ ಅಧ್ಯಕ್ಷರು ಭೇಟಿ ನೀಡುವ ದೇಗುಲ ಮತ್ತು ಮಠಗಳ ರೂಟ್ ಮ್ಯಾಪ್ ಅನ್ನು ಕೆಪಿಸಿಸಿ ಸಿದ್ಧಪಡಿಸುತ್ತಿದೆ. ಎಐಸಿಸಿ ಅಧ್ಯಕ್ಷರಾದ ಮೇಲೆ ರಾಹುಲ್ ಗಾಂಧಿ ದೇವಾಲಯಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹಾಗೆ ರಾಜ್ಯಕ್ಕೂ ಕೂಡ ಪ್ರವಾಸಕ್ಕೆ ಈ ಒಂದು ತಿಂಗಳಿನಲ್ಲಿ ಬರ್ತಾರೆ ಅನ್ನೋದನ್ನು ನಿನ್ನೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಪರಮೇಶ್ವರ್ ಕೂಡ ಹೇಳಿದರು. ಹಾಗೆ ಈ ಮಾಸದಲ್ಲಿ ಅವರು ಬರುವ ಸಾಧ್ಯತೆ ಕಂಡುಬರ್ತಾ ಇದೆ. ಹಾಗೆ ದೇವಸ್ಥಾನಕ್ಕೂ ಕೂಡ ರಾಹುಲ್ ಗಾಂಧಿ ಬಂದು ಭೇಟಿಯನ್ನು ಕೊಡ್ತಾರೆ ಅನ್ನೋದು, ಪ್ರಮುಖವಾಗಿ ಶೃಂಗೇರಿ ಮಠಕ್ಕೆ ರಾಹುಲ್ ಗಾಂಧಿ ಭೇಟಿಯನ್ನು ಕೊಡ್ತಾರೆ ಅನ್ನೋದು. ಎಐಸಿಸಿ ಅಧ್ಯಕ್ಷರ ಭೇಟಿಗೆ ರೂಟ್ ಮ್ಯಾಪನ್ನು ಕೆಪಿಸಿಸಿ ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಎಐಸಿಸಿ ಅಧ್ಯಕ್ಷರಾದ ಮೇಲೆ ರಾಹುಲ್ ಗಾಂಧಿ ಬರ್ತಾ ಇರುವಂತದ್ದು ಮೊದಲನೇದಾಗಿ ವಿಶೇಷ, ಹಾಗೆ ದೇವಾಲಯಕ್ಕೂ ಕೂಡ ಭೇಟಿಯನ್ನ ಕೊಡ್ತಿದ್ದಾರೆ ಅನ್ನೋದು, ಸದ್ಯಕ್ಕೆ ಏನ್ ಮಾಹಿತಿ ಇದೆ ನಂದಿನಿ? ರಂಜಿತ್, ಈಗಾಗಲೇ ತಿಳಿದಿರೋ ಹಾಗೆ ಎಐಸಿಸಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ರಾಹುಲ್ ಗಾಂಧಿ ಪ್ರವಾಸ ಕರ್ನಾಟಕದಲ್ಲಿ ನಡೆಯಲಿದೆ. ಈ ಬಾರಿ ಗುಜರಾತ್ ಚುನಾವಣೆಯ ವೇಳೆ ಬಳಸಿದಂತಹ ಸ್ಟಾಟಿಸ್ಟಿಕ್ಸ್ ಅಂದ್ರೆ ಐಡಿಯಾಲಜಿಯನ್ನೇ ಕರ್ನಾಟಕದಲ್ಲೂ ಬಳಸಲು ಮುಂದಾಗ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಅಂಕಿ ಅಂಶದ ಪ್ರಕಾರ 96 ದಿನಗಳು ಮಾತ್ರ ಮುಂದಿನ ಚುನಾವಣೆ ಬಾಕಿ ಉಳಿದಿದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗಾಗಲೇ ರಾಹುಲ್ ಗಾಂಧಿ ಕರ್ನಾಟಕ ಪ್ರವಾಸದ ವೇಳೆ ಅಂದ್ರೆ 20, 21, 22ರಂದು ಭೇಟಿ ನೀಡಿದಾಗ ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡಿ ದರ್ಶನ ಮಾಡ್ತಾರೆ ಅನ್ನುವಂತಹ ಮಾತು ಲಭ್ಯವಾಗ್ತಿದೆ. ಈ ನಿಟ್ಟಿನಲ್ಲಿ ಮಾಹಿತಿ ಪಡೆದಾಗ ಕೆಪಿಸಿಸಿ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಇನ್ನೇನು ಕೆಲವೇ ದಿನಗಳಲ್ಲಿ ಆಗಮಿಸಲಿದ್ದು ಭರದ ಸಿದ್ಧತೆ ನಡೆಸಿದೆ. ಶೃಂಗೇರಿ ಮಠಕ್ಕೆ ಭೇಟಿ ನೀಡ್ತಾರೆ. ಈ ಸಮಯದಲ್ಲಿ ಹಿಂದೂ ಪರ ಮತದಾರರನ್ನ ತಮ್ಮತ್ತ ಒಲಿಸಿಕೊಳ್ಳಲು ಸ್ಟ್ರಾಟಜಿಯನ್ನ ರೆಡಿ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಇದೇ ವೇಳೆ ಉಡುಪಿ ಮಠಕ್ಕೂ ಭೇಟಿ ನೀಡುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಆ ಭಾಗದ ಮುಖಂಡರು ರಾಹುಲ್ ಗಾಂಧಿ ಉಡುಪಿ ಮಠಕ್ಕೂ ಸಹ ಬರಲಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಹ ಲಭ್ಯವಾಗ್ತಿದೆ. ರಂಜಿತ್, ನಂದಿನಿ, ಈ ಮಂತ್ ಅಲ್ಲಿ ಬರ್ತಾರೆ ಅನ್ನುವ ಮಾಹಿತಿ ಇತ್ತು, ಏನಾದರೂ ದಿನಾಂಕ ನಿಗದಿಯಾಗಿದೆಯಾ? ಯಾವಾಗ ಬರ್ತಾರೆ, ಎಷ್ಟು ದಿನ ಇರ್ತಾರೆ ಅನ್ನೋದಾಗ ಆ ಬಗ್ಗೆ ಏನಾದರೂ ಚಿತ್ರಣ ಇದೆಯಾ? ಏನ್ ಆ ಕುರಿತ ಏನಾದರೂ ಮಾಹಿತಿ ಇದೆಯಾ ನಂದಿನಿ ಅಂತ? ರಂಜಿತ್, ಈಗಾಗಲೇ ಒಂದು ಬ್ರೇಕಿಂಗ್ ಸುದ್ದಿಯನ್ನ ಸುದ್ದಿ ಟಿವಿ ನೀಡಿದೆ. 21, 22 ಮೂರು ದಿನಗಳ ಕಾಲ ರಾಹುಲ್ ಗಾಂಧಿ ಪ್ರವಾಸವನ್ನ ಮಾಡಲಿದ್ದಾರೆ. ಅಧಿಕೃತ ಘೋಷಣೆಯಷ್ಟೇ ಬಾಕಿ ಉಳಿದಿದೆ. ಕೆಪಿಸಿಸಿ ಅಧ್ಯಕ್ಷರಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕೃತ ಘೋಷಣೆಯನ್ನ ಬಾಕಿ ಉಳಿಸಿಕೊಂಡಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತ ಘೋಷಣೆಯನ್ನ ಸಹ ಮಾಡ್ತಿದ್ದಾರೆ. ಇನ್ನು ಆ ಭಾಗದ ಅಂದ್ರೆ ಈ ಬಾರಿ ಬರುವಂತಹ ರಾಹುಲ್ ಗಾಂಧಿ ಮೂರು ಮುಖ್ಯ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡಿದ್ದಾರೆ. ಒಂದು, ಈಗಾಗಲೇ ಸಾಕಷ್ಟು ಸುದ್ದಿ ಮಾಡಿರುವಂತಹ ಉತ್ತರ ಕನ್ನಡದ ಭಾಗದಲ್ಲಿ ಪ್ರವಾಸವನ್ನ ಮಾಡೋದು, ಮತ್ತೊಂದು ಮಹಿಳಾ ಸಮಾವೇಶದಲ್ಲಿ ಭಾಗವಹಿಸೋದು, ಮಗದೊಂದು ದೇವಾಲಯಗಳಿಗೆ ಭೇಟಿ ನೀಡಿ ಪಕ್ಷದ ನಿರಂತರ ಸಭೆಗಳನ್ನ ಮಾಡೋದು, ಈ ವೇಳೆಯಲ್ಲಿ ರಾಜ್ಯ ಉಸ್ತುವಾರಿ ಹೊಣೆ ಹೊತ್ತಿರುವಂತಹ ಕೆಸಿ ವೇಣುಗೋಪಾಲ್, ಸಿಎಂ ಸಿದ್ದರಾಮಯ್ಯ, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಹಾಜರಿರ್ತಾರೆ. ಈ ನೇತೃತ್ವದಲ್ಲಿ ಮೂರು ದಿನಗಳು ಸಹ ರಾಹುಲ್ ಗಾಂಧಿ ಬ್ಯುಸಿ ಶೆಡ್ಯೂಲ್ ನಲ್ಲಿ ಕರ್ನಾಟಕ ಪ್ರವಾಸವನ್ನ ಮಾಡಲಿದ್ದಾರೆ. ರಂಜಿತ್. ಓಕೆ ನಂದಿನಿ, ಧನ್ಯವಾದ ಮಾಹಿತಿಗಾಗಿ.